Hi friends, this is your skin specialist Dr. Shilpa. Nimagoskara ivattina tip, skin care tip, ona charmadavarigoskara. So dry skin tumba samanyavagi kandbarutte. Dry skin iruvantavar charmada kaalaji hege vahisbeku annodanna ivattu nodana. Dry skin iruvantavaru mukha pade pade tolilebedi. ನಾರ್ಮಲ್ ಆಗಿ ಎರಡರಿಂದ ಮೂರು ಸತಿ ಮುಖ ತೊಳೆದ್ರೆ ನಿಮಗೆ ಅಬ್ಬಬ್ಬ ಅನ್ನೋಷ್ಟಾಯಿತು. ಸೊ ಎರಡು ಸತಿ ಮುಖ ತೊಳಿರಿ, ಸಾಕಾಗತ್ತೆ. ಇನ್ನು ಹೊರಗಡೆ ಹೋಗಿ ಬಂದರೆ ಇನ್ನೊಂದು ಸತಿ ವಾಶ್ ಮಾಡ್ಬೋದು. ಬಿಸಿ ನೀರಂತೂ ಉಪಯೋಗಿಸ್ಲೇಬೇಡಿ. ಲ್ಯೂಕ್ ವಾರ್ಮ್ ವಾಟರ್ ಕೂಡ ಬೇಕಾದರೆ, ಅಥವಾ ತಣ್ಣೀರು ನಿಮಗೆ ಹೇಳಿ ಮಾಡಿಸಿದ್ದು. ತಣ್ಣೀರಲ್ಲಿ ತೊಳೆಯೋವಾಗ ಸೋಪ್ ಅಂತೂ ಹಾಕಲೇಬೇಡಿ. ಸೋಪ್ ಹಾಕಬೇಕು ಅನಿಸಿದ್ರೆ ಕ್ಲೆನ್ಸರ್ಸ್ ಅಂತ ಸಿಗ್ತವೆ, ನಿಮಗೋಸ್ಕರವೇ ಸ್ಪೆಷಲ್ ಆಗಿ ಮಾಡಿರುವಂಥದ್ದು. ಕ್ಲೆನ್ಸರ್ಸ್ ಅನ್ನೋದು ಮುಖದ ಚರ್ಮದಲ್ಲಿರುವಂಥ ನೀರಿನ ಅಂಶ ಅಥವಾ ನ್ಯಾಚುರಲ್ ಮಾಯಿಶ್ಚರೈಸಿಂಗ್ ಫ್ಯಾಕ್ಟರ್ನ ತೆಗೆಯೋದಿಲ್ಲ. ಸೊ ನಿಮ್ಮ ಸ್ಕಿನ್ ವಾಶ್ ಮಾಡಿದ್ಮೇಲೆ ಕೂಡ ಡ್ರೈ ಅನಿಸ್ದೆ ಸಾಫ್ಟ್ ಆಗಿರುತ್ತೆ. ಸೊ ಕ್ಲೆನ್ಸರ್ಸಲ್ಲಿ ಕಾಮನ್ ಆಗಿ ಸಿಟೈಲ್ ಆಲ್ಕೋಹಾಲ್ ಅಥವಾ ಸ್ಟೆರೈಲ್ ಆಲ್ಕೋಹಾಲ್ ಇರುತ್ತೆ. ಸಲ್ಫೇಟ್ ಫ್ರೀ ಆಗಿರುವಂಥ ಕ್ಲೆನ್ಸರ್ಸನ್ನು ಉಪಯೋಗಿಸಿ. ಸೊ ಇಂಥ ಕ್ಲೆನ್ಸರಲ್ಲಿ ಮುಖ ತೊಳೆದ್ಮೇಲೆ ಮುಖವನ್ನು ಪ್ಯಾಟ್ ಡ್ರೈ ಮಾಡ್ಕೊಳ್ಳಿ, ಅಂದರೆ ಮೆತ್ತಗೆ ಸಾಫ್ಟ್ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಮುಖನ ಉಜ್ಜೋವಂಥದ್ದು ಒಳ್ಳೇದಲ್ಲ ಡ್ರೈ ಸ್ಕಿನ್ ಇರೋರಿಗೆ ಎಸ್ಪೆಷಲಿ. ಸೊ ಡ್ರೈ ಸ್ಕಿನ್ ಇರೋವಂಥವ್ರು ನೆಕ್ಸ್ಟ್ ಏನು ಮಾಡಬೇಕು, ಮುಖ ತೊಳೆದಾದ ತಕ್ಷಣ 3 ನಿಮಿಷದ ಒಳಗಡೆ ನೀವು ಒಂದು ಮಾಯಿಶ್ಚರೈಸರ್ ಹಚ್ಚಬೇಕು. ಮಾಯಿಶ್ಚರೈಸರ್ ಸ್ಪೆಷಲಿ ಫಾರ್ ಡ್ರೈ ಸ್ಕಿನ್ ಅಂತಲೇ ಇರುತ್ತೆ, ಅಂಥದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಯಿಶ್ಚರೈಸರ್ನ ಯಥೇಚ್ಛವಾಗಿ ಹಾಕ್ಕೊಳ್ಬೇಕಾಗತ್ತೆ ಡ್ರೈ ಸ್ಕಿನ್ ಇರೋರು. ಮಾಯಿಶ್ಚರೈಸರ್ ಹಚ್ಚಿದ ಮೇಲೆ ಬೆಳಿಗ್ಗೆ ಹೊತ್ತಾದರೆ ಒಂದು ಸನ್ಸ್ಕ್ರೀನ್ ಹಾಕ್ಕೊಳ್ಬೇಕು. ಸನ್ಸ್ಕ್ರೀನ್ ಕೂಡ ಡ್ರೈ ಸ್ಕಿನ್ ಅವ್ರಿಗೆ ಅಂದರೆ ಲೋಷನ್ ಫಾರ್ಮ್ಸ್ನ ಪ್ರಿಫರ್ ಮಾಡ್ತೀವಿ. ಲೋಷನ್ ಫಾರ್ಮ್ ಆಫ್ ಸನ್ಸ್ಕ್ರೀನ್ ಮಾಯಿಶ್ಚರೈಸರ್ ಹಚ್ಚಿ ಅದು ಸೆಟ್ಲ್ ಆಗಲಿಕ್ಕೆ 1 ನಿಮಿಷ ಬಿಡಿ. ಅದಾದಮೇಲೆ ನೀವು ಸನ್ಸ್ಕ್ರೀನ್ ಉಪಯೋಗಿಸಿ. ಸೊ ಡ್ರೈ ಸ್ಕಿನ್ ಇರೋವಂಥವ್ರು ಹೊರಗಡೆ ಓಡಾಡುವಾಗ ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿರಬೇಕಾಗತ್ತೆ. ಆದಷ್ಟು ನಿಮ್ಮ ಚರ್ಮನ ಕವರ್ ಮಾಡ್ಕೊಳ್ಳಿ, ಯಾಕೆಂದರೆ ಬಿಸಿಲಿಗೆ ಎಕ್ಸ್ಪೋಜರ್ ಆದಾಗ ಡ್ರೈ ಸ್ಕಿನ್ ಇನ್ನೂ ಡ್ರೈ ಆಗ್ತಾ ಹೋಗುತ್ತೆ ಆ್ಯಂಡ್ ಈಸಿಯಾಗಿ ರಿಂಕಲ್ಸ್ ಬರಲಿಕ್ಕೆ ಶುರು ಆಗುತ್ತೆ. ಸೊ ಅದರಿಂದಾಗಿ ಬಿಸಿಲಿಗೆ ಹೋಗುವಾಗ ಒಂದು ಸ್ಕಾರ್ಫ್ ಅಥವಾ ಶಾಲ್ನ ತಗೊಂಡು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಪೊಲ್ಯೂಷನಿಂದ ಕೂಡ ಡ್ರೈ ಸ್ಕಿನ್ ಅವರು ಆದಷ್ಟು ದೂರ ಉಳಿರಿ. ಮುಖವನ್ನು ಆದಷ್ಟು ಸಾಫ್ಟಾಗಿ ಟ್ರೀಟ್ ಮಾಡಬೇಕಾಗತ್ತೆ ಡ್ರೈ ಸ್ಕಿನ್ ಇರೋವಂಥವ್ರು. ಬಾಡಿಯೆಲ್ಲ ಡ್ರೈ ಸ್ಕಿನ್ ಇರೋವಂಥವ್ರಿಗೆ ಅಫ್ಕೋರ್ಸ್ ಒಂದು ಮಾಯಿಶ್ಚರೈಸಿಂಗ್ ಸೋಪ್ ಬೇಕು, ಜೊತೆಗೆ ಒಂದು ಮಾಯಿಶ್ಚರೈಸರ್ ಎಂಟೈರ್ ಬಾಡಿ ಹಚ್ಕೊಳ್ಳಿ. ಮನೆಯಲ್ಲೇ ಸಿಗುವಂತಹ ಈಸಿಲಿ ಅವೈಲೇಬಲ್ ಮಾಯಿಶ್ಚರೈಸರ್ ನಿಮಗೆ ಕೋಕೋನಟ್ ಆಯಿಲ್ ಇರ್ಬೋದು. ಸೊ ಕೋಕೋನಟ್ ಆಯಿಲ್ ನೀವು ಸ್ನಾನಕ್ಕಿಂತ ಮುಂಚೆ ಬಳಸ್ಬೋದು, ಅಥವಾ ನಿಮ್ಮ ಸ್ಕಿನ್ ಎಕ್ಸ್ಟ್ರೀಮ್ಲಿ ಡ್ರೈ ಇದ್ದರೆ ಸ್ನಾನದ ನಂತರ ಕೂಡ ಹಚ್ಕೊಳ್ಳಿ, ಪರವಾಗಿಲ್ಲ. ಆದರೆ ಇದು ಜಾಸ್ತಿ ಹೊತ್ತಿರೋದಿಲ್ಲ, ಒಂದು 3 to 4 hours ಇರ್ಬೋದು. ಅದಾದಮೇಲೆ ನಿಮಗೆ ಸಾಧ್ಯತೆ ಇತ್ತು ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಅದನ್ನು ಪರ್ಮಿಟ್ ಮಾಡ್ತಾ ಇದ್ರೆ ಮೈಯೆಲ್ಲ ಮತ್ತೊಂದು ಸತಿ ಹಚ್ಕೊಳ್ಬೋದು. ವರ್ಕಿಂಗ್ ಪೀಪಲ್ಗೆ ತುಂಬ ಕಷ್ಟ ಅನಿಸ್ಬೋದು, ಹಾಗಿರೋದ್ರಿಂದ ಒಂದು ಒಳ್ಳೆ ಮಾಯಿಶ್ಚರೈಸರ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ಕೊಳ್ಳಿ. ಸೊ ಡ್ರೈ ಸ್ಕಿನ್ ಇರೋರಿಗೆ ಏನೆಲ್ಲ ಮಾಡಬೇಕು ಅಂತ ಗೊತ್ತಾಯ್ತಲ್ವಾ? ಟೇಕ್ ಕೇರ್. ಎವ್ರಿ ಡೇ ನಿಮಗೆ ಇದೇ ಥರ ಸ್ಕಿನ್ ಕೇರ್ ಟಿಪ್ಸ್ನ ಕೊಡ್ತಾ ಇರ್ತೀನಿ. ವೇಟ್ ಫಾರ್ ನಿಮ್ಮ ಕ್ವೈರೀಸ್ ಆನ್ಸರ್ ಆಗಲಿಕ್ಕೆ ಸ್ವಲ್ಪ ದಿನ ಬೇಕಾಗ್ಬೋದು. ಆದರೂ ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಕ್ವೈರೀಸ್ನ ಹೇಳ್ತಾ ಹೋಗಿ, ಸಾಧ್ಯವಾದಷ್ಟು ಅದನ್ನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಆ್ಯಂಡ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ಫ್ರೀ. ಓಕೆ, ಟೇಕ್ ಕೇರ್ ಆ್ಯಂಡ್ ಶೇರ್ ದೀಸ್ ಟಿಪ್ಸ್ ವಿತ್ ಯುವರ್ ಫ್ರೆಂಡ್ಸ್. ನಿಮಗೆ ಯಾರಿಗೆ ಉಪಯೋಗ ಆಗ್ಬೋದು ಅನಿಸಿದ್ರೆ ಅವ್ರ ಜೊತೆ ಶೇರ್ ಮಾಡಿ. ಹಾಗೂ ಈ ರೀತಿಯ ಸ್ಕಿನ್ ಕೇರ್ ಟಿಪ್ಸ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ನಾಳೆ ಮತ್ತೊಂದು ಹೊಸ ಸ್ಕಿನ್ ಕೇರ್ ಟಿಪ್ನಲ್ಲಿ ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.